ಸಣ್ಣ ಕಥೆಯನ್ನ ಇಟ್ಕೊಂಡು ಒಂದು ಸಣ್ಣ ಸಿನಿಮಾ ಮಾಡಕ್ ಹೊರಟು ಅಥವಾ ಒಂದು ಶಾರ್ಟ್ ಫಿಲ್ಮ್ ಮಾಡಕ್ ಹೊರಟು ಅದು ಸಿನಿಮಾ ಆಯ್ತು ಅಂತ ಅನ್ಕೊಂಡು ಟೀಮ್ ಅವ್ರೆಲ್ಲ ಹೇಳ್ತಾ ಇದ್ರು. ಸೊ ಕಥೆಗಳು ಹೇಗ್ ಹುಟ್ಕೊಳ್ಳುತ್ತೆ, ಹೇಗ್ ಬೆಳೆಯುತ್ತೆ, ಹೇಗಾಗತ್ತೆ ಅನ್ನೋದು ಹೇಳಕ್ ಆಗಲ್ಲ. ಸೊ ಅದು ಆ ಸಿನಿಮಾ ತಗೊಂಡು ಹೋಗ್ತಾ ಹೋಗುತ್ತೆ. ಬಿಡುಗಡೆ ವಿಷಯಕ್ಕೆ ಬಂದ್ರೆ ಹರಿಶರಣ್ ಹತ್ರ ಮಲಗ್ತಿದ್ದೆ. ಆಲ್ರೆಡಿ ಈಗ ವರ್ಷದ ಮಧ್ಯಭಾಗದಲ್ಲಿ ಇದೀವಿ ನಾವು, 200 ಸಿನಿಮಾಗಳು ರಿಲೀಸ್ ಆಗಿದೆ. ಕೋವಿಡ್ ಬ್ಯಾಕಪ್ ಇವೆಲ್ಲ. ಸೊ ಎರಡು ಮೂರು ವರ್ಷದ ಸಿನಿಮಾಗಳು, ವಾರಕ್ಕೆ ಸಿನಿಮಾ, 11 ಸಿನಿಮಾ ಹಿಂಗೆಲ್ಲ ಬರ್ತಾ ಹೋದ್ರೆ ಜನರಿಗೆ ಸಿನಿಮಾ ಸಂತೆ ಆಗೋಗಿದೆ. ಅವಾಗ ಏನ್ ನೋಡ್ತಾರೆ, ಏನ್ ಬಿಡ್ತಾರೆ ಅನ್ನೋದಾಗುತ್ತೆ. ಸೊ ಅವ್ರನ್ನ ಅಂತ ಒಂದ್ ಇದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ಹುಟ್ಟಿಸ್ತೀವಿ ನಾವು ನಮ್ಮ ಕಂಟೆಂಟ್ ಮುಖಾಂತರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಜನರನ್ನ ತಲುಪೋದ್ರಲ್ಲಿ ನಿಮ್ಮ ಕಂಟೆಂಟ್ ಅಷ್ಟೇ, ಬೇರೆ ಯಾವುದೂ ಕೂಡ ಇವತ್ತಿಗೆ ನಿಲ್ಲಲ್ಲ. ಯಾವ ಪಬ್ಲಿಸಿಟಿನೇ ಆಗ್ಲಿ, ಯಾವ್ದಾಗ್ಬೇಕಾದ್ರೂ ಆ ಪಬ್ಲಿಸಿಟಿ ಆಗ್ಬೇಕಾದ್ರೂ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ ಅದನ್ನ ತುಂಬಾ ಚೆನ್ನಾಗಿ ಮಾಡಿ ಜನರಿಗೆ ತಲುಪಿಸಿ. ಸೊ ಜನರಿಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಥಿಯೇಟರ್ ಒಂದು ಸಿನಿಮಾ ನೋಡ್ತಾರೆ. ಉಷಾಕ ಇವಾಗ ಹೇಳಿದಾಗೆ ಒಂದು ಮೀಡಿಯಂ ರೇಂಜ್ನ ಸಿನಿಮಾಗಳು ಒಂದು ಒಂದೊಂದು ಅಲೆಗಳು ಬರ್ತಾ ಹೋಗುತ್ತೆ. ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಆಗ್ಲಿ, ಬಿಗ್ ಬಜೆಟ್ ಸಿನಿಮಾ ಆಗ್ಲಿ, ದೊಡ್ಡ ಹೀರೋಗಳ ಸಿನಿಮಾ ಆಗ್ಲಿ, ಒಂದು ಸಿನಿಮಾ ಹಿಟ್ ಆದ್ಮೇಲೆ ಅದರ ಹಿಂದೆ ಮುಂದೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಅದು ಆಬ್ವಿಯಸ್ ಅದು. ಸೊ ಸೇಮ್ ಟೈಮ್ ಅದಕ್ಕೆ ಒಂದು ದಾರಿನ ಕೂಡ ಕಂಡಿಡ್ಕೊಳ್ಬೇಕು ನಾವು ಬೇರೆ ರೀತಿ. ಯಾಕಂದ್ರೆ ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಜನರಿಗೆ ಒಟಿಟಿಲಿ ಬಂದ್ಬಿಡುತ್ತೆ ಇನ್ನೊಂದು ತಿಂಗಳಲ್ಲಿ ಅನ್ನೋ ತರದ ಯೋಚನೆಗಳು ಇರುತ್ತೆ. ಸೊ ಆಗ ದೊಡ್ಡ ಸಿನಿಮಾಗಳು ಮಾತ್ರ ಥಿಯೇಟರ್ ಹೋಗಿ ನೋಡ್ತೀವಿ ಅನ್ನೋ ತರದ ಯೋಚನೆನೂ ಇರುತ್ತೆ. ಅದನ್ನ ಮೀರಿ ಇಬ್ಬರ ಕಡೆಯಿಂದನೂ ಆಗ್ಬೇಕು ಅದು, ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಕಡೆಯಿಂದನೂ ಆಗ್ಬೇಕು, ಸಿನಿಮಾ ತಂಡದಿಂದನೂ ಆಗ್ಬೇಕು. ಸೊ ಎಲ್ಲರೂ ಸೇರಿದ್ರೆ ಇನ್ನು ಹೆಚ್ಚೆಚ್ಚು ತಲುಪಿಸೋದು ಹೇಗೆ ಜನರಿಗೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಸೊ ಅಂತ ಯೋಚನೆಯಲ್ಲಿ ಈ ಸಿನಿಮಾ ತಗೊಂಡು ಹೋಗಿ ಹೆಚ್ಚು ಜನರು ತಲುಪಬಹುದು ಅವಾಗ ಅಂತ ಅನ್ಕೊಳ್ತೀನಿ ನಾನು. ನನಗೊಂದಷ್ಟು ಫುಟೇಜ್ಗಳು ತೋರಿಸಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಹಿರಿಯ ಕಲಾವಿದರೆಲ್ಲ ಇದ್ದಾರೆ, ಪ್ರಣಯ ಮೂರ್ತಿ ಅವರಿಂದ ಹಿಡಿದು ಉಷಕ ಇಂದ ಹಿಡ್ಕೊಂಡು, ಅಂಡ್ ನಿರ್ಮಾಪಕರು ನಮ್ಮಲ್ಲಿ ನಾನು ಇಲ್ಲೋರ್ಗ್ ನೋಡಿದ್ ಫಸ್ಟ್ ಟೈಮ್ ಈ ತರ ಪ್ರೊಡ್ಯೂಸರ್ಸ್ ಎಲ್ಲ ಬ್ಲೇಜರ್ ಎಲ್ಲ ಹಾಕೊಂಡು ಬಂದಿದ್ರು. ನನ್ನ ಮಾಧ್ಯಮ ಮಿತ್ರರೆಲ್ಲ ಸಿಕ್ಕಿದಾಗ ಹೇಳ್ತಾ ಇದ್ದಾರೆ, ನಾವು ಎಲ್ಲ ಬ್ಲೇಜರ್ ಹಾಕೊಂಡು ಬಂದ್ಬಿಡೋದಾಗಿ ತೋಡಿ ಇರ್ತದೆ. ಸೊ ಬಹಳ ಇಷ್ಟೇ ಶಿಸ್ತಾಗಿ ನಿಮ್ ಸಿನಿಮಾ ರಿಲೀಸ್ ಮಾಡಿ. ಸೊ ಜನ ಬಂದು ನೋಡ್ಲಿ. ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ಥ್ಯಾಂಕ್ ಯು.